ಅಧಿಕಾರಿಗಳೇ, ಪಾಪಿಗಳೇ, ನಿಮಗೆ ಕಣ್ಣಿಲ್ವಾ? ಏನು ಹೇಳ್ತದೆ ಸಂವಿಧಾನ, ಕಾನೂನು ಕಾಯ್ದೆಗಳು ಏನು ಹೇಳ್ತದೆ? ಭೂಹೀನರಿಗೆ ಕೊಡದೆ ಕಿತ್ಕೊಂಡು ಭೂಮಾಫಿಯಾಗಳು ಕೊಡು ಅಂತ ಹೇಳ್ತದ ಕಾಯ್ದೆಯಲ್ಲಿ ಇದೆಯಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಸರ್ಕಾರ ಇದೆಯಾ ಇಲ್ವಾ ಎಂಬತಕ್ಕಂಥ ಸಂದೇಹ. ಸರ್ಕಾರ ಅಂದರೆ ಏನು? ಗ್ರಾಮ ಲೆಕ್ಕಾಧಿಕಾರಿಯಿಂದ ಹಿಡಿದು ರಾಜ್ಯ ಕಾರ್ಯದರ್ಶಿಗಳವರೆಗೂ ಸರ್ಕಾರ ಆಡಳಿತ ಯಂತ್ರ. ಆದರೆ ಇವರು ತಪ್ಪು ಮಾಡಿದಾಗ ಕೇಳ್ತಕ್ಕಂಥದ್ದು ಪ್ರಜಾಪ್ರತಿನಿಧಿಗಳು ಇರ್ತಕ್ಕಂಥ ಶಾಸನ ಸಭೆಯ ಒಂದು ಅವಕಾಶ. ದುರಾದೃಷ್ಟವಶಾತ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆನೇಕಲ್ ತಾಲೂಕು ಕಳೆದ 15 ವರ್ಷಗಳ ಹಿಂದೆ ಸರ್ಕಾರದ ಮಾಹಿತಿ ಪ್ರಕಾರ ತೀರಾ ಹಿಂದುಳಿದಿರ್ತಕ್ಕಂಥ ತಾಲೂಕು ಎಂಬತಕ್ಕಂಥ ಹೆಸರು ಪಡೆದಿರ್ತಕ್ಕಂಥದ್ದು ಆನೇಕಲ್ ತಾಲೂಕು. ಒಂದು ವೇಳೆ 15 ವರ್ಷದಲ್ಲಿ ಅಭಿವೃದ್ಧಿ ಏನಾದರೂ ಆನೇಕಲ್ ತಾಲೂಕು ಆಗಿದೆ ಅಂದರೆ ಅದು ಬರೀ ಕೈಗಾರಿಕೋದ್ಯಮಗಳು, ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಭೂಮಾಫಿಯಗಳು, ಅಲ್ಲಲ್ಲಿ ನೆಲೆಸಿರ್ತಕ್ಕಂಥ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ವಲಸಿಗರು, ಇವ್ರನ್ನ ಬಿಟ್ಟರೆ ಸ್ಥಳೀಯವಾಗಿರ್ತಕ್ಕಂಥ ಕೃಷಿಕರು,
ಸ್ಥಳೀಯವಾಗಿರ್ತಕ್ಕಂಥ ಒಕ್ಕಲುತನ ಮಾಡ್ತಕ್ಕಂಥ ನೇಗಲ ಯೋಗಿಗಳು ಉದ್ಧಾರ ಆಗಿರ್ತಕ್ಕಂಥದ್ದು ಶೂನ್ಯ. ಆದರೆ ನೇಗಲ ಯೋಗಿಗಳಿಗೆ ಏನು ಕೆಲಸ ಕೊಡ್ತಾ ಇದೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಆಡಳಿತ ಅಂದರೆ ಅವರು ಭೂಮಿಗಳನ್ನು ಕಿತ್ಕೊಳ್ಳೋದು. ಹೇಗಾದರೂ ಮಾಡಿ ಅಕ್ಯುಜೇಷನ್ ಅಂತ ಹೆಸರಿನಲ್ಲಿ ಆ ಭೂಮಿಗಳನ್ನ ಕಿತ್ಕೊಳ್ಳೋದು. ಅದ್ರ ಜೊತೆಯಲ್ಲಿ ಯಾರು ಭೂಹೀನರು ಇರ್ತಾರೆ ಅವ್ರನ್ನ ಕೇಳಲ್ಲ ಮಾಡಲ್ಲ, ಅವ್ರ ಭೂಮಿನ ಕಿತ್ಕೊಳ್ಳೋದು. ಬಿ ಬಿ ಎಂ ಪಿ ಅಂತಕ್ಕಂಥ ಒಂದು ದೊಡ್ಡ ರಾಕ್ಷಸಿ ಯಂತ್ರಕ್ಕೆ ಒಂದು ದೊಡ್ಡ, ಅದು ಬಿ ಬಿ ಎಂ ಪಿ ಅಲ್ಲ, ಅದು ಅದನ್ನು ಹೇಳೋಕ್ಕೆ ಬೇಸರ ಆಗುತ್ತೆ ಅಂತ ಒಂದು ಭ್ರಷ್ಟಕೂಟಕ್ಕೆ ಈ ಭೂಮಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಧಿಕಾರ ಇದೆ. ಇದು ನಮ್ಮ ದುರಾದೃಷ್ಟ, ಡೆಮಾಕ್ರಸಿ ಸಿಸ್ಟಮ್ ಇದು. ಆದರೆ ಈ ಮುಖ್ಯ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ, ಆನೇಕಲ್ ತಾಲೂಕಿನ ಜನ ಪಾಕಿಸ್ತಾನದವರಲ್ಲ, ಆನೇಕಲ್ ತಾಲೂಕಿನ ಜನ ಭಾರತೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾನವ ಹಕ್ಕುಗಳ ಹಕ್ಕಿನಲ್ಲಿ ಹಕ್ಕನ್ನು ಪಡೆದಿರ್ತಕ್ಕಂಥ ನಾವು. ನೆಲಕ್ಕೆ ದುಡಿತಕ್ಕಂಥವ್ರು, ನೆಲವನ್ನೇ ನೆಚ್ಚಿಕೊಂಡಿರ್ತಕ್ಕಂಥವ್ರು. ನೀವೊಂದು ಸಮೀಕ್ಷೆ ಮಾಡಿ ಸರ್ಕಾರ, ಈ ಮುಖೇನ ನಿಮಗೆ ಚಾಲೆಂಜ್ ಮಾಡ್ತೇವೆ, ಸವಾಲು ಈ ಮುಖೇನ. ಯಾರು ರೈತರು ಅಲ್ಲದೆ ಇದ್ದಾರೋ ಅವ್ರಿಗೆ ನೀವು ಪತ್ರ ಕೊಡಬೇಡಿ. ಯಾರು ರೈತರಾಗಿದ್ದಾರೋ ಇದುವರೆಗೂ ಅದನ್ನೇ ನಂಬ್ಕೊಂಡಿದ್ದಾರೋ, ಒಂದು ಸಮೀಕ್ಷೆ ಮಾಡಿ, ಒಂದು ಸರ್ವೆ ಮಾಡಿ, ಮಾಜರ್ ಮಾಡಿ, ಅವ್ರಿಗೆ ಪತ್ರ ಕೊಡಿ. ಯಾವ ಕಾನೂನು ಅಡ್ಡಿ ಇಲ್ಲ, ಸಂವಿಧಾನದಲ್ಲಿ ಎಲ್ಲರೂ ಸಮಬಾಳಾಗಿ ಬದುಕಬೇಕು, ಸಮ ಬದುಕಿರಬೇಕು, ಸಮಪಾಲು ಇರಬೇಕಂತಕ್ಕಂಥ ಸಂವಿಧಾನನ ಒತ್ತುಕೊಂಡು ಓದಿ ಅದಕ್ಕಾಗಿಯೇ ಜೀವನ ನಡೆಸೋಕೆ ಬಂದಿರತಕ್ಕಂಥ ಅಧಿಕಾರಿಗಳೇ ಪಾಪಿಗಳೇ, ನಿಮಗೆ ಕಣ್ಣಿಲ್ವಾ? ಏನು ಹೇಳ್ತದೆ ಸಂವಿಧಾನ, ಕಾನೂನು ಕಾಯ್ದೆಗಳು ಏನು ಹೇಳ್ತದೆ? ಭೂಹೀನರಿಗೆ ಕೊಡದೆ ಕಿತ್ಕೊಂಡು ಭೂಮಾಫಿಯಗಳು ಕೊಡು ಅಂತ ಹೇಳ್ತದ ಕಾಯ್ದೆಯಲ್ಲಿ ಇದೆಯಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಎಷ್ಟು ವರ್ಷಗಳು ಚಳುವಳಿ ಮಾಡೋದು? ಒಂದು ವರ್ಷನ, ಒಂದು ತಿಂಗಳ, ಒಂದಿನನ ಚಳುವಳಿ ಮಾಡೋರ ಗತಿ ಏನಾಗಬೇಕು? ನಿಮಗೆ ತಾಕತ್ತಿದ್ರೆ ಕೊಡೋಕೆ ಬರಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡಿ. ವಿ ವಾಂಟ್ ಎಂಡಾರ್ಸ್ಮೆಂಟ್, ನನಗೆ ಎಂಡಾರ್ಸ್ಮೆಂಟ್ ಕೊಡಿ, ಕೊಡೋಕೆ ಬರೋದಿಲ್ಲ ಅಂತ. ಆವತ್ತು ನೀವು ತಾಕತ್ತಿದ್ದೀರಾ ಅಂತ ಹೇಳ್ತೀನಿ. ಜಿಲ್ಲಾಧಿಕಾರಿಗಳೇ, ನೀವೇ ಸರ್ಕಾರ, ನೀವೇ ಸರ್ಕಾರ, ಜಿಲ್ಲಾಧಿಕಾರಿದೇ ಅಧಿಕಾರ. ನೀವೇನು ಬೇಕಾದ್ರೂ ಮಾಡ್ಬೋದು. ಬಡವ್ರಿಗೆ ಹಕ್ಕು ಪತ್ರ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಕೊಡಬಾರ್ದ? ಏನು ನಿಮ್ಮ ಕಾನೂನಲ್ಲಿ ಅಡ್ಡಿ ಇದೆ ಹೇಳಿ? ಬಿ ಬಿ ಎಂ ಪಿ ಕೊಟ್ಕೊಳ್ರಿ, ಬಿ ಬಿ ಎಂ ಪಿ ನಾವು ಬೇಡ ಅಂತ ಹೇಳಲ್ಲ. ಆದರೆ ಬಿ ಬಿ ಎಂ ಪಿ ಗಡಿಯನ್ನು ಗುರುತಿಸ್ತಕ್ಕಂಥ ಸರ್ಕಾರನ ಖಾಸಗಿಯವರ, ಬಿ ಬಿ ಎಂ ಪಿ ಗಡಿಯನ್ನು ಗುರುತಿಸಿ ಅಧಿಕೃತವಾಗಿ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪಂಚಾಯತ್ ಅಧಿಕಾರದಿಂದ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಳತೆ ಮಾಡಿ ಕಳೆದು ಒಂದು ವರ್ಷದಿಂದ ನಿಮಗೆ 18 ಕಿಲೋಮೀಟ್ರ್ ಮೇಲೆ ಇರ್ತಕ್ಕಂಥ ಪಟ್ಟಿ ಕೊಟ್ಟವರೆ, ಆ ಪಟ್ಟಿ ಕೊಡ್ರಿ, ಬನ್ನಿ ಮಾತಾಡಿ. ನಿಮಗೆ ಕಾಯ್ದೆಗಳು ಗೊತ್ತಿದ್ರೆ ಸರ್, ಈ ಹಿಂದೆ ತಾವು ಹೋರಾಟ ಮಾಡಿದಾಗ ಹಕ್ಕು ಪತ್ರ ಕೊಡ್ತೀರಿ ಅಂತ ಹೇಳಿದ್ರಿ, ಮತ್ತೆ ನೀವೇ ಕೂಡ ಈ ಹೋರಾಟವನ್ನು ಹಿಂಪಡೆದ್ರಿ. ಜಿಲ್ಲಾಧಿಕಾರಿಗಳು ಅವತ್ತೇ ಇಲ್ಲೇ ಎಲ್ಲ ಅಧಿಕಾರಿಗಳನ್ನು ಕರೆದು ಎ ಸಿಯನ್ನ ತಹಸೀಲ್ದಾರನ್ನ ಏನೀಗ ಸಮಿತಿ ತೀರ್ಮಾನ ತಗೊಂಡಿದೆ ಅದನ್ನು ಕೊಟ್ಟುಬಿಡಿ ಅಂತಕ್ಕಂಥ ಮೌಖಿಕ ಆದೇಶ ಕೊಟ್ಟರು. ಅವತ್ತು ಅವರು ಬರವಣಿಗೆ ಆದೇಶ ಕೊಡೋದಕ್ಕೆ ಅವರ ಕಚೇರಿಯಿಂದ ಕೊಡಬೇಕಾಗಿತ್ತು. ಅವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಮೌಖಿಕವಾಗಿ ಹೇಳಿದ್ರು, ಅದಕ್ಕೆ ಒಪ್ಕೊಂಡ್ರು ತಹಸೀಲ್ದಾರರು. ಸರ್, ಹಾಗಾದ್ರೆ ಮುಂದೆ ಏನು ಸರ್ ನಿಮ್ಮ ಹೋರಾಟ? ಏನು ಎಲ್ಲೋ ಒಂದು ಕಡೆ ಹೋರಾಟಕ್ಕೆ ಬೆಲೆ ಇಲ್ಲದೆ ಆಗ್ತದೆ ಸಮಾಜದಲ್ಲಿ ಅನಿಸ್ತದೆ ಸರ್, ತೋಪಯ್ಯನವ್ರ ಹೋರಾಟಕ್ಕೆ ಏನು ಬೆಲೆ ಇಲ್ಲ ಅಂತ? ದುರಂತ, ಕಾಯ್ದೆಗಳು ಗೊತ್ತಿಲ್ಲದೆ ಇರೋರು. ನಾನೊಬ್ಬ ಜೀತದಾಳು, ನಾನು ಸವಾಲು ಹಾಕ್ತೀನಿ. ಕಾಯ್ದೆಗಳಲ್ಲಿ ಇಲ್ಲ ಅಂತ ಅವ್ರು ಹೇಳಲಿ, ಕಾಯ್ದೆಗಳಲ್ಲಿ ಐತೆ ಅಂತ ನಾನು ಹೇಳ್ತೀನಿ. ನಾನು ಕಾಯ್ದೆಗಳನ್ನು ಓದಿ ಕೋರ್ಟ್ ಹಾಕ್ಕೊಳ್ಳಿಲ್ಲ. ಕೋರ್ಟ್ ಹಾಕ್ಕೊಂಡಿರ್ತಕ್ಕಂಥ ದಂಡಾಧಿಕಾರಿಗಳಿದ್ದಾರೆ, ಜಿಲ್ಲಾ ದಂಡಾಧಿಕಾರಿ, ಆನೇಕಲ್ ತಾಲೂಕು ದಂಡಾಧಿಕಾರಿ ನನ್ನ ಮುಂದೆ ನಿಲ್ಲಲಿ ಹಾಗಂತ ಹೇಳಲಿ. ನಾನು ಅವತ್ತು ನನ್ನ ಚಳವಳಿಗೆ ಬೆಲೆ ಇಲ್ಲ ಅಂತ ವಾಪಸ್ ತಗೊಳ್ತೀನಿ. ಚಳವಳಿ ಯಾವತ್ತಿಗೂ ಮಾಡೋದಿಲ್ಲ. ಸರ್, ಕಳೆದ 4 ದಿನದಿಂದ ಹೋರಾಟ ಮಾಡೋ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೆ, ಆದರೆ ಯಾರು ಕೂಡ ಇದುವರೆಗೂ ಬಂದಿಲ್ಲ. ಏನು ಹೇಳಕ್ಕೆ ಬಯಸ್ತದೆ ಸರ್ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ? ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಆನೇಕಲ್ ಬಂದು ಜನಪ್ರತಿನಿಧಿಗಳು ಸಭೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ವ್ಯವಸ್ಥೆ ಗೊತ್ತಿದ್ದಿದ್ರೆ ಅವರಿಗೆ, ಅವ್ರು ಬಂದು ತಾಕತ್ತಿದ್ದರೆ, ಆಡಳಿತ ಯಂತ್ರ ಅವ್ರ ಕೈಯಲ್ಲಿದ್ದರೆ, ಏ ಯಾಕಯ ಮಾಡ್ತೀಯ, ದಣ್ಣ ಎದ್ದಳೆ ಅನ್ಬೇಕಾಯ್ತು. ಏನಕ್ಕಯ ಮಾಡ್ತೀಯ ಕೇಳಿಲ್ಲ. ಅಧಿಕಾರಿಗಳು ರಾತ್ರಿ ರಾತ್ರಿ ಬಂದು ಹೋಗ್ತಾರೆ, ತಪ್ಪಿಸ್ಕೊಂಡು ನಾವು ಮಲಗಿದ ಮೇಲೆ ಇಲ್ಲಿ
ಕಳ್ಳನ ಅಂಗಡಿಯಕ್ಕೆ ಆಗ್ತದೆ ಹೇಳಿ ಹೋಗ್ಬಾರ್ದು ಕದ್ದವರು. ಮುಂದೆ ಏನ್ ಮಾಡ್ತೀವಿ ಸರ್ ಮುಂದೆ ಹೋರಾಟ ಬಿಡಲ್ಲ. ಶತಾಯಗತೆಯ ತಾಲೂಕ್ ಕಚೇರಿನೇ ನಾವು ಮನೆ ಮಾಡ್ಕೊಳಕ್ ಹೋಗ್ತೀವಿ, ಅಲ್ಲಿಂದ ಬೇಡ ಅಂತಂದ್ರೆ ಜೈಲ್ಗೆ ಹೋಗ್ತೀವಿ. ಸರ್ ರೈತರಿಗೆ ಮತ್ತು ಬುಗುರ್ಕೊಂಡು ಸಾಗುವಳಿದಾರಿಗೆ ಏನ್ ಹೇಳಕ್ ಬಯಸ ಈ ಮುಖಾಂತರ? ಎಲ್ಲೇ ಗುಂಬಾಡಿ ಧೈರ್ಯ ತಗೊಳ್ಳಿ, ಕಾನೂನಲ್ಲಿ ಅವಕಾಶ ಇದೆ, ಕಾಯ್ದೆಯಲ್ಲಿ ಅವಕಾಶ ಇದೆ, ಎದ್ದೇಳ್ರಿ, ಕೇಳೋರಾಗ್ರಿ, ಹೋರಾಟಕ್ಕೆ ಭಾಗವಹಿಸ್ರಿ, ಬಿಡಬೇಡಿ. ಅವರಪ್ಪನ್ನೆಲ್ಲ ಕೊಡೋದಿಲ್ಲ ಅವರು. ನೀನು ಕಷ್ಟಪಟ್ಟು ನೀನು 30-40 ವರ್ಷಗಳಿಂದ ಉಳುಮೆ ಮಾಡಿದೀಯ, ನಿನಗ್ಯಾಕೆ ಹಿಂಜರಿತ, ಯಾಕೆ ಹೆದರ್ತೀಯ, ಬಾ ಮುಂದೆ ಅಂತೇಳಿ ಕರಿತೀನಿ, ಭರವಸೆ ಕೊಡ್ತೀನಿ. ಸಿಕ್ಕೇ ಸಿಗ್ತದೆ ಅವ್ರಿಗೆ, ಹಕ್ಕುಪತ್ರ ನಮ್ಮವ್ರಿಗೆ ಬಡವ್ರಿಗೆ ಸಿಕ್ಕೇ ಸಿಗ್ತದೆ.